ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕಪ್ಪು ಹಣದ ವಿರುದ್ಧ ಬಾಬಾ ರಾಮದೇವ್ ನಡೆಸುತ್ತಿರುವ ಉಪವಾಸ 9ನೇ ದಿನಕ್ಕೆ ಕಾಲಿಟ್ಟಿದೆ. ಡೆಹ್ರಾಡೂನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಬಾರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಇದೆ. ಈ ಮಧ್ಯೆ ಬಾಬಾ ಮನವೊಲಿಸುವ ಸಂಬಂಧ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಇಂದು ಕೂಡ ಸಂಧಾನ ಯತ್ನ ನಡೆಸಲಿದ್ದಾರೆ. ಬಾಬಾ ರಾಮದೇವ್ ಉಪವಾಸ 9ನೇ ದಿನಕ್ಕೆ ಕಾಲಿಟ್ಟಿದೆ. ಬಾಬಾರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ದೇಶದ ಹಲವು ಗಣ್ಯರು ಉಪವಾಸ ಕೈಬಿಡುವಂತೆ ಮನವಿ ಮಾಡಿಕೊಂಡರೂ ಸಹ ಯೋಗ ಗುರು ತಮ್ಮ ಪಟ್ಟು ಸಡಿಸಿಲ್ಲ. ಈ ಮಧ್ಯೆ ಕೇಂದ್ರ ಸರ್ಕಾರ ಬಾಬಾರ ಮನವೊಲಿಕೆಗೆ ತೆರೆಮರೆ ಕಸರತ್ತು ನಡೆಸುತ್ತಿದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರುಜಿ ಸಂಧಾನ ಯತ್ನ ಇಂಥದ್ದೊಂದು ಪ್ರಶ್ನೆ ಹುಟ್ಟುಹಾಕಿದೆ. ಕೇಂದ್ರ ಶ್ರೀ ಶ್ರೀ ಮೂಲಕ ಬಾಬಾ ಮನವೊಲಿಕೆಗೆ ಯತ್ನಿಸುತ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಬಾಬಾ ಆರೋಗ್ಯ ಹದಗೆಡುತ್ತಿದ್ದಂತೆ ರವಿಶಂಕರ್ ಗುರುಜಿ ನಿರಸನ ಅಂತ್ಯಗೊಳಿಸಲು ಮನವಿ ಮಾಡಿದರು. ಆದರೆ ಬಾಬಾ ಮಾತ್ರ ಅಟಯೋಗ ಬಿಡಲೇ ಇಲ್ಲ. ಇತ್ತ ರವಿಶಂಕರ್ ಗುರುಜಿ ಸಹ ಬಾಬಾ ಉಪವಾಸ ನಿಲ್ಲಿಸುವವರೆಗೂ ಡೆಹ್ರಾಡೂನ್ನಿಂದ ಕದಲೋದಿಲ್ಲ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ನಾನು ಸ್ವಯಂ ಪ್ರೇರಿತನಾಗಿ ಮನವೊಲಿಸುತ್ತಿದ್ದೇನೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಲ್ಲ ಅಂತ ಹೇಳಿದ್ದಾರೆ. ವೋ ತೋ ಹಟಕ ತೋ ಕರಿ ರಹೇ ಹೇ ಔರ್ ಹಮ್ ಭಿ ಹಟ ಕರ್ ರಹೇ ಹೇ ಕಿ ಉನ್ಕಾ ಅನಶನ್ ತೋಡ್ ಕೇ ಹಮ್ ಜಾಯೆಂಗೆ. ಮೈ ಭಿ ಜಿತ್ ಕರ್ ರಹಾ ಹೂಂ, ಹಟ ಕರ್ ರಹಾ ಹೂಂ ಔರ್ ಹಮ್ ಉನ್ಸೆ ಬಡೇ ಹೇ ಔರ್ हमारी बात मानेंगे, ये मुझे उम्मीद है. आज तक किसी ने केंद्र सरकार से मुझे ये तो नहीं कहा, करने के लिए नहीं बोला. ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿರುವ ಕೇಂದ್ರ ಕಾನೂನು ಸಚಿವ ವೀರಪ್ಪ ಮೊಯ್ಲಿ ಬಾಬಾರನ್ನ ಮನವೊಲಿಸಲು ಸರ್ಕಾರದ ವತಿಯಿಂದ ಯಾರನ್ನೂ ಸಂಧಾನಕ್ಕೆ ಕಳಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ನೆಮ್ಮದಿ ಬೇಕು, ಈ ದೇಶದಲ್ಲಿ ಒಳ್ಳೆ ಕೆಲಸ ಆಗಬೇಕು ಅಂತ ಸದುದ್ದೇಶದಿಂದ ಶ್ರೀ ಶ್ರೀ ರವಿಶಂಕರ್ ಅವರು ಪ್ರಸ್ತಾಪ ಮಾಡಿರಬಹುದು. ಅದಕ್ಕಿಂತ ಹೊರತು ಬಾಬಾರ ಆರೋಗ್ಯ ಹದಗೆಡುತ್ತಿದ್ರೂ ಕೇಂದ್ರ ಸರ್ಕಾರ ಯಾವುದೇ ಮಾತುಕತೆಗೆ ಮುಂದಾಗಿಲ್ಲ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್, 24/7.